ವೀಕ್ಷಕರೇ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಪತ್ನಿ ಇತರ ಪ್ರೇಯಸಿಯೊಂದಿಗೆ ಸಂಸಾರ, ಇಬ್ಬರ ಜಗಳ ಬಗ್ಗೆ ಹರಿಸಲು ಬಂದವಳಾದಳು ಮೂರನೇ ಸುದ್ದಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು ಖತರ್ನಾಕ್ ಮ್ಯಾರೇಜ್ ಸ್ಟೋರಿ. ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಆರ್ಭಟ, ಹಳೆ ಕಾಂಪೌಂಡ್ ತೆರವುಗೊಳಿಸಿ ಹೊಸ ಸಿಟಿ ನಿಲ್ದಾಣಕ್ಕೆ ಸಕಲ ಸಿದ್ಧತೆ. ಸಿಕ್ಕು 70 ವರ್ಷ ಕಳೆಯಿತು, ಆದರೂ ಅಲೆಮಾರಿ ಜನತೆ ಅಲ್ಲೇ ಉಳಿಯಿತು. ಅಭಿವೃದ್ಧಿಗಾಗಿ 2,000 ಕೋಟಿ ಅನುದಾನ ಹೆಚ್ಚಿಸುವಂತೆ ಒತ್ತಾಯ. ಅವನು ಪತ್ನಿ ಇತರು ಮತ್ತೋರ್ವಳ ಜೊತೆ ವಿವಾಹೇತರ ಸಂಬಂಧ ಹೊಂದಿದ್ದ. ಅವರಿಬ್ಬರಿಗೂ ನ್ಯಾಯ ಒದಗಿಸಲೆಂದು ಬಂದ ಸಮಾಜ ಸೇವಕಿ ಮೂರನೇ ಹೆಂಡತಿಯಾಗೇ ಬಿಟ್ಲು. ಇಂತಹದೊಂದು ವಿಚಿತ್ರ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಇಬ್ಬರಿಗೆ ನ್ಯಾಯ ಕೊಡಿಸಲು ಬಂದವಳೆ ಮೂರನೆಯ ಮಡತಿಯಾಗಿ ನ್ಯಾಯ ಕೇಳುವ ವಿಚಿತ್ರ ಪ್ರಕರಣವೊಂದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಹೌದು, ಗೋಕಾಕ ನಿವಾಸಿ ಅಜಿತ್ ಈರಪ್ಪ ಮಾದರ್ ಪ್ರಸ್ತುತ ಪಾಟ್ನಾದಲ್ಲಿ ಸಿಆರ್ಪಿಎಫ್ ಯೋಧನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. 2011 ದಾಕ್ಷಾಯಿಣಿ ಎಂಬುವರ ಜೊತೆಗೆ ಅಜಿತನ ಮದುವೆಯಾಗಿತ್ತು. ಆದರೆ ಪ್ರೇಯಸಿ ಸೀಮಾ ಚೌಹಾಣ್ಗಳ ಜೊತೆ ಪಾಟ್ನಾದಲ್ಲಿ ಸಂಸಾರ ನಡೆಸುತ್ತಿದ್ದಾನೆ. ಇದಕ್ಕೂ ಮೊದಲು ಸೀಮಾ ಸಂತೋಷ ಎಂಬಾತನು ಜೊತೆಗೆ ವಿವಾಹವಾಗಿದ್ದರು. ಅಜಿತನ ಜೊತೆ ಹೋಗಿದ್ದಾಳೆ. ಪತ್ನಿ ಕಾಣೆಯಾದ ಬಗ್ಗೆ ಸಂತೋಷ ಕಾಕತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇದೆಲ್ಲವೂ ಆದ ನಂತರ ನಮಗೆ ನ್ಯಾಯ ಕೊಡಿಸಿ ಎಂದು ದಾಕ್ಷಾಯಿಣಿ ಹಾಗೂ ಸೀಮಾ ಇಬ್ಬರು ಸೇರಿ ಸಮಾಜ ಸೇವಕಿ ಜಯಶ್ರೀ ಸೂರ್ಯವಂಶಿ ಮೊರೆ ಹೋಗಿದ್ದಾರೆ. ಈ ಇಬ್ಬರಿಗೂ ನ್ಯಾಯ ಕೊಡಿಸಲು ಬಂದಿದ್ದ ಜಯಶ್ರೀ ಸೂರ್ಯವಂಶಿಗೆ ಯೋಧ ಅಜಿತ್ ಮೇಲೆ ಪ್ರೀತಿಯಾಗಿದೆ. ಇಬ್ಬರು ಸೇರಿ ಕಳೆದ ಡಿಸೆಂಬರ್ 31 ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವಿವಾಹವಾಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಜಯಶ್ರೀ ಜೆಡಿಎಸ್ನ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂದು ತಿಳಿದುಬಂದಿದ್ದು, ಜಯಶ್ರೀ ರಾಜ್ಯದಲ್ಲಿ ನಮ್ಮದೇ ಸರ್ಕಾರವಿದೆ, ಯಾವುದೇ ಠಾಣೆಗೆ ಹೋದರೂ ನಿಮಗೆ ನ್ಯಾಯ ಸಿಗಲ್ಲವೆಂದು ಉಳಿದ ಇಬ್ಬರಿಗೂ ಧಮಕಿ ಹಾಕುತ್ತಿದ್ದಾಳೆ ಎನ್ನುವುದು ಮೊದಲ ಪತ್ನಿ ದ್ರಾಕ್ಷಾಯಿಣಿಯ ಆರೋಪವಾಗಿದೆ. ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, ಹೊಸ ಸಿಟಿ ಬಸ್ ನಿಲ್ದಾಣದ ನಿರ್ಮಾಣಕ್ಕಾಗಿ ನಿಲ್ದಾಣದ ಹಳೆಯ ಕಂಪೌಂಡ್ ತೆರವುಗೊಳಿಸಲಾಯಿತು. ಬೆಳಗಾವಿಯು ಸ್ಮಾರ್ಟ್ ಸಿಟಿ ಕಿರೀಟ ಹೊತ್ತು ಭರದಿಂದ ಸಾಗುತ್ತಿದ್ದು, ಈಗಾಗಲೇ ಸ್ಮಾರ್ಟೆಸ್ಟ್ ಕೇಂದ್ರ ಬಸ್ ನಿಲ್ದಾಣದ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಸಿಟಿ ಬಸ್ ನಿಲ್ದಾಣ ಉತ್ತಮ ದರ್ಜೆಗೆ ಏರಿಸಲು ನಿಲ್ದಾಣದ ಹಳೆಯ ಕಾಂಪೌಂಡ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾಡಲಾಯಿತು. ಈಗಿರುವ ಬಸ್ ನಿಲ್ದಾಣವನ್ನು ಉತ್ತಮ ದರ್ಜೆಗೆ ಏರಿಸಲು ನಿಲ್ದಾಣವನ್ನು ಸ್ಥಳಾಂತರಿಸುವ ಉದ್ದೇಶದಿಂದ ಹಳೆಯ ಕಾಂಪೌಂಡ್ ತೆರವುಗೊಳಿಸುವುದರ ಮೂಲಕ ನಗರ ಸಾರಿಗೆ ಬಸ್ಗಳು ಓಡಾಡಲು ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ನಗರ ಸಾರಿಗೆ ವ್ಯವಸ್ಥೆಯನ್ನು ಸ್ಥಳಾಂತರಿಸಿದ ಬಳಿಕ ನಿಲ್ದಾಣದ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತದೆ. ಕಾಂಪೌಂಡ್ ಪಕ್ಕದಲ್ಲಿದ್ದ ಅಂಗಡಿ ಮುಂಗಟ್ಟುಗಳನ್ನು ಅಲ್ಲಿಂದ ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿದ್ದು, ವ್ಯಾಪಾರಸ್ಥರು ಮುಂಗಟ್ಟುಗಳನ್ನು ತೆರವುಗೊಳಿಸುತ್ತಿದ್ದಾರೆ. ಸ್ವತಂತ್ರ ಸಿಕ್ಕು 70 ವರ್ಷಗಳು ಕಳೆದರೂ ಬುಡಕಟ್ಟು ಸಮಾಜ ಅಭಿವೃದ್ಧಿಯಾಗುತ್ತಿಲ್ಲ. ಆದ್ದರಿಂದ ಸರ್ಕಾರ ಈ ಸಾರಿ ಬಜೆಟ್ನಲ್ಲಿ 2,000 ಕೋಟಿ ಅನುದಾನ ಮೀಸಲಿಡಬೇಕು ಎಂದು ಬೆಳಗಾವಿ ಜಿಲ್ಲಾ ಕೋರವ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮ್ಜಿ ಭಜಂತ್ರಿ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿ ಬರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಜನಸಂಖ್ಯೆ ಹೆಚ್ಚಾಗಿದ್ದು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಅವರ ಅಭಿವೃದ್ಧಿಗಾಗಿ ಈ ಸಾರಿ ಬಜೆಟ್ನಲ್ಲಿ 2,000 ಕೋಟಿ ಮೀಸಲಿಡಬೇಕು ಮತ್ತು ಅಲೆಮಾರಿ ಜನಾಂಗದ ಪ್ರತಿ ಕುಟುಂಬಕ್ಕೂ ಸರ್ಕಾರದಿಂದ 2 ಎಕರೆ ಜಮೀನು ನೀಡಬೇಕೆಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿಯಲ್ಲಿ ಬರ್ತಿರ್ತಕ್ಕಂಥ ಅಲೆಮಾರಿಗಳು ಇನ್ನೂ ಸ್ವಾತಂತ್ರ್ಯ ಬಂದು 70 ವರ್ಷಗಳು ಕಳೆದರೂ ಕೂಡ ಅವರು ಸುಧಾರಣೆ ಆಗದೇ ಇದ್ದ ಕಾರಣ ಮಾನ್ಯ ಹಿಂದಿನ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದೊಂದು ಹೊಸದಾಗಿ ಅಭಿವೃದ್ಧಿ ಕೋಶವನ್ನು ಮಾಡಿ ಈ ಅಲೆಮಾರಿ ಜನಾಂಗಕ್ಕೆ ಅತಿ ಉಪಯುಕ್ತ ಕೋಶವನ್ನು ಹುಟ್ಟುಹಾಕಿದ್ದಾರೆ. ಅದಕ್ಕಾಗಿ ಈ ಅಲೆಮಾರಿ ಜನಾಂಗವನ್ನು ಮೇಲ್ದರ್ಜೆಗೆ ಏರಿಸಬೇಕು ಎಂದರೆ ಇವರಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿದೆ. ಏಕೆಂದರೆ ಈಗಾಗಲೇ ಕಡಿಮೆ ಅನುದಾನ ಬಿಡುಗಡೆ ಮಾಡಿದರು, ಈ ಬರುವ 2019-20 ಸಾಲಿನ ಅವ್ಯಯದಲ್ಲಿ ಸುಮಾರು 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ 2,000 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತೇಳಿ ಈ ಸಭೆ ಮುಖಾಂತರ ಅವರನ್ನು ನಾವು ಒತ್ತಾಯಿಸುತ್ತೇವೆ. ಈ ಸಂದರ್ಭದಲ್ಲಿ ಸಿದ್ದು ಭಜಂತ್ರಿ, ಪ್ರವೀಣ ಕಣಗಲಿ, ನಾರಾಯಣ ಕೌಜಲಗಿ, ಹೂವಪ್ಪ ಭಜಂತ್ರಿ, ರಾಘವೇಂದ್ರ ಗೊಂದಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಶಿಕಾಪಟ್ಟಣ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಪಂಚಾಯತ್ 2018-19 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು. ತಾಲೂಕು ಪಂಚಾಯತ್ನ 2018-19 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಶಾಸಕ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜನಪರ ಯೋಜನೆ ಮತ್ತು ಕಾರ್ಯಕ್ರಮಗಳ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಲಾಯಿತು. ವಿಳಂಬವಾಗಿರುವಂತಹ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಮತ್ತು ಮುಂದಿನ ಸಭೆಯ ಒಳಗೆ ವರದಿ ನೀಡಬೇಕು, ಇಲ್ಲದಿದ್ದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದರು. ಕಾರವಾರದ ಕುರುಂಗಾಡದಲ್ಲಿ ನಡೆದ ದೋಣಿ ದುರಂತದಲ್ಲಿ ಮೃತಪಟ್ಟ ಹಾವೇರಿ ಜಿಲ್ಲೆಯ ಹೊಸೂರು ಗ್ರಾಮದ ಮೃತರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಕಳೆದ 4 ದಿನಗಳ ಹಿಂದೆ ಹೊಸೂರು ಗ್ರಾಮದ ಬೆಳವಲಕೊಪ್ಪ ಕುಟುಂಬದ 9 ಜನರು ಕಾರವಾರ ದೋಣಿ ದುರಂತದಲ್ಲಿ ಮೃತಪಟ್ಟ ಈ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಸಚಿವರು ಭೇಟಿ ನೀಡುತ್ತಿದ್ದಂತೆಯೇ ಮೃತರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ದೊರಕಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ಆದರೆ ದೋಣಿ ದುರಂತ ಸಂಭವಿಸಿ 9 ಜನರು ಮೃತಪಟ್ಟರೂ ಜಿಲ್ಲಾಧಿಕಾರಿ ಡಾ ವೆಂಕಟೇಶ್ ಮತ್ತು ಉಪವಿಭಾಗಾಧಿಕಾರಿ ಹರ್ಷಲ್ ಮೃತರ ಮನೆಗೆ ಭೇಟಿ ನೀಡಿಲ್ಲ ಎಂದು ಡಿಸಿ ಮತ್ತು ಎಸಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಶಾಸಕ ಬಸವರಾಜ ಬೊಮ್ಮಾಯಿ ಹಾಗೂ ಪೊಲೀಸರು ಸ್ಥಳೀಯರನ್ನ ಸಮಾಧಾನಪಡಿಸಿದರು. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಲವಾರು ದಿನಗಳಿಂದ ಕಾಣೆಯಾಗಿದ್ದು ಅವರನ್ನ ಹುಡುಕಿಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುತ್ತದೆ ಎಂದು ಶಾಸಕರು ಕಣ್ಮರೆಯಾಗಿದ್ದಕ್ಕೆ ಅಥಣಿ ಜನತೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಗಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ. ಅಥಣಿ ಶಾಸಕರು ಹಲವು ದಿನಗಳಿಂದ ತಮ್ಮ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದೆ ಕಣ್ಮರೆಯಾಗಿದ್ದು ಜನತೆ ಅವರು ಕಾಣೆಯಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ. ಅಧಿಕಾರಕ್ಕಾಗಿಯೋ ಅಥವಾ ಹಣದ ಆಸೆಗಾಗಿಯೋ ಕ್ಷೇತ್ರವನ್ನು ತೊರೆದು ಹೋಗಿರುವುದು ನಾಚಿಕೆಗೇಡು. ಈ ರೀತಿಯಾಗಿ ಜನತೆಯನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಹಾಗೂ ಜನಸಾಮಾನ್ಯರ ಅಳಲನ್ನು ಲೆಕ್ಕಿಸದೆ ಹೋಗಿರುವುದು ಖೇದಕರ ಸಂಗತಿಯಾಗಿದೆ. ತಾಲೂಕು ಒಂದೆಡೆ ಬರಗಾಲದ ಬವಣೆಯಲ್ಲಿ ಮುಳುಗಿದೆ, ಇನ್ನೊಂದೆಡೆ ರೈತ ಸಂಕಷ್ಟದಲ್ಲಿದ್ದಾನೆ. ಅಭಿವೃದ್ಧಿ ಕಾಮಗಾರಿಗಳತ್ತ ಗಮನಹರಿಸಬೇಕಾದ ಶಾಸಕರೇ ಕಾಣದಾಗಿರುವುದು ಅಥಣಿ ಜನತೆಗೆ ನೋವನ್ನ ಉಂಟು ಮಾಡಿದೆ. ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಆಗಿರಲಿ, ಕ್ಷೇತ್ರದ ಹಿತಕ್ಕಾಗಿಯೇ ಆಗಿರಲಿ, ಯಾವುದೇ ಕಾರಣಕ್ಕಾಗಿ ತಾವು ಹೋಗಿರಲಿ, ಬೇಗನೆ ನಿಮ್ಮ ಮತಕ್ಷೇತ್ರದತ್ತ ಮರಳಿ ನೋಡಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕುವುದರ ಮೂಲಕ ಅಳಲನ್ನು, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಂದಗಿ ಪಟ್ಟಣದ ಕೆರೆಯಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದ್ದು ಪೊಲೀಸರು ಶವ ಹೊರತೆಗೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸಿಂದಗಿಯ ಕೆರೆಯಲ್ಲಿ ಸುಮಾರು 22-30 ವಯಸ್ಸಿನ ಮಹಿಳೆಯ ಶವವು ಪತ್ತೆಯಾಗಿದೆ. ಕೆರೆಯಲ್ಲಿ ತೇಲುತ್ತಿರುವ ಶವವನ್ನು ಕಂಡ ಸಾರ್ವಜನಿಕರು ಪಟ್ಟಣದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಶವವನ್ನು ನೀರಿನಿಂದ ಮೇಲೆತ್ತಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅಪರಿಚಿತ ಶವದ ಬಗ್ಗೆ ಯಾವುದೇ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದರ ಬಗ್ಗೆ ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿದೆ. ನಡೆದಾಡುವ ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅನಾಥರ ಉದ್ಧಾರಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಬೈಲಹೊಂಗಲ್ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗು ನಗುತ್ತಲೇ ನಮ್ಮೆಲ್ಲರನ್ನೂ ಬಿಟ್ಟು ಅಗಲಿದ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಸಾಮಾಜಿಕ ಹೋರಾಟಗಾರ ರಫೀಕ್ ಬಡೇಗರ ಮಾತನಾಡಿ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಆಗ್ರಹಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ವೇದ ಮೂರ್ತಿ ಡಾಕ್ಟರ್ ಮಹಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠ ಹಾಗೂ ಮಡಿವಾಳೆಪ್ಪ ಹುಟ್ಟಿ ಮತ್ತು ಬೈಲಹೊಂಗಲ ಸುತ್ತಮುತ್ತಲಿನ ಭಕ್ತರು ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.
ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂಡೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ತ್ರಿಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಬೈಲ್ಹೊಂಗಲ್ ಪಟ್ಟಣದಲ್ಲಿ ಇರುವ ಬಾಪೂಜಿ ಕಲಾ ಮತ್ತು ವಾಣಿಜ್ಯ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ತೇಗೂರು ಪ್ರಾಧ್ಯಾಪಕ ವಹಿಸಿಕೊಂಡಿದ್ದರು ಹಾಗೂ ವಿಶೇಷ ಅತಿಥಿಯಾಗಿ ದೊಡ್ಡಪ್ಪ ಮದರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ದೊಡ್ಡಪ್ಪ ಮದರ್, ತೇಗೂರ್ ಸರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಜು ಪದ್ಮನವರ್, ಸಚಿ ನ್ಯೂಸ್. ಶತಾಯುಷಿ ಶಿವಕುಮಾರ ಸ್ವಾಮೀಜಿಗಳ ಶ್ರೇಷ್ಠ ಕಾಯಕಕ್ಕೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಬೆಳಗಾವಿ ಬಾರ್ ಅಸೋಸಿಯೇಷನ್ ವತಿಯಿಂದ ಮನವಿ ಸಲ್ಲಿಸಿದರು. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ, ವಿದ್ಯಾದಾನ ಮಾಡಿ ನಡೆಸಾಡುವ ದೇವರು ಎಂದೇ ಹೆಸರುವಾಸಿಯಾದ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕೆಂದು ಬೆಳಗಾವಿ ಬಾರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶಿವಕುಮಾರ ಸ್ವಾಮೀಜಿಗಳು ಬಸವಣ್ಣನವರ ಜೀವನವನ್ನು ಆದರ್ಶವಾಗಿಟ್ಟುಕೊಂಡು ಬಡವರ ಬಂಧುವಾಗಿ ಕಾಯಕ ಮಾಡಿದ ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡಬೇಕೆಂದು ಮನವಿ ಒತ್ತಾಯಿಸಿದರು.
ಒಂದು 30,000 ರನ್ ಸಿಡಿಸಿದಂತ ಸಚಿನ್ ತೆಂಡೂಲ್ಕರ್ ಗೆ ಇವರು ಭಾರತ ರತ್ನ ಕೊಡ್ತಾರ. ಲಕ್ಷಾಂತರ ಜನರಿಗೆ ಇವರು ಊಟ ವಸತಿ ಜ್ಞಾನ ಸರ್ವ ಜನ ಎಲ್ಲ ಜಾತಿಯ ಜನರಿಗೆ ಅನಾಥ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಉದ್ಧಾರಕರಾಗಿ ಒಂದು ಸೇವೆಯನ್ನು ಸಲ್ಲಿಸಿದಂಥ ಸ್ವಾಮೀಜಿಯವರಿಗೆ ಈವರೆಗೆ ಕೇಂದ್ರ ಸರ್ಕಾರ ಕೊಡೋದನ್ನು ನಾವು ಖಂಡನೆ ಮಾಡ್ತೀವಿ. ಕೂಡಲೇ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಕೊಡಬೇಕಂತೇಳಿ ಬೆಳಗಾವಿ ಉಕ್ಕಿನ ಸಂಘದ ಮುಖಾಂತರ ನಾವು ಬೇಡಿಕೊಳ್ತೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಇಂದು ಬೆಳಗಾವಿ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಮಹಾಪೌರ ಬಸಪ್ಪ ಚಿಕ್ಕಲದಿನಿ ನೇತೃತ್ವದಲ್ಲಿ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಸ್ಥಾಯಿ ಸಮಿತಿಯ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಸದಸ್ಯ ರವಿ ದೋತ್ರೆ ಅಧಿಕಾರಿಗಳ ವಿರುದ್ದ ಪಾಲಿಕೆಯ ಅನುದಾನ ನೀವು ಲೂಟಿ ಮಾಡುತ್ತಿದ್ದೀರಿ ಎಂದು ಆರೋಪಿಸಿದರು. ಈ ಸಭೆಯಲ್ಲಿ ಎಸ್ಎಫ್ಸಿ ಅನುದಾನದಡಿಯಲ್ಲಿ ಪೌರ ಕಾರ್ಮಿಕರ ಜೀವ ವಿಮಾ ಯೋಜನೆ ಬಾಕಿ ಮೊತ್ತವನ್ನು ಪಾವತಿಸಲು ಅನುಮೋದನೆ ನೀಡುವ ಬಗ್ಗೆ ಸೇರಿದಂತೆ ಇತರೆ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ರವಿ ದೋತ್ರೆ ಕೆಲ ಕಾಮಗಾರಿಯಲ್ಲಿ ಪಾಲಿಕೆ ಅಧಿಕಾರಿಗಳು ಸಮಿತಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಪಾಲಿಕೆ ಅನುದಾನ ಸರಿಯಾಗಿ ಬಳಕೆ ಆಗುತ್ತಿಲ್ಲ, ಅನುದಾನವನ್ನು ಪಾಲಿಕೆ ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹಾಗೂ ಕೇಸ್ ವರ್ಕರ್ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾನು ನ್ಯಾಯಾಲಯದ ಮೊರೆ ಹೋಗುತ್ತೇನೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದರು. ಉತ್ತರ ಕೊಡ್ರಿ, ರೆಕಾರ್ಡಿಂಗ್ ಆಗತೈತಿ, ಈ ರೆಕಾರ್ಡಿಂಗ್ ಪ್ರಕಾರ ನಾ ಹೋಗ್ತೇನೆ ಮುಂದ. ಮತ್ ನೀವು ನ್ಯಾಯಾಗಿನ ನಮಗೆ ಒದಿಸಿ ಕೊಡ್ಲಿಲ್ಲ ಅಂದ್ರೆ ನಾಳೆ ನಾ ಕೋರ್ಟಿಗೆ ಹೋಗುವಂಗ ಜನ. ಫೋನ್ ಮಾಡಿ ಕೇಳ್ರಿ ನಮಗೆ ಇದು ಹೇಳ್ರಿ. ಪ್ರತಿ ಸಲ ಇಲ್ಲಿ ನಾವು ಮನೆಗೆ ಹೋಗಕ್ಕೆ ಬಂದೇವ್ರಿ. ಅಡ್ಮಿನ್ ಸಾಹೇಬ್ರು ಯಾವಾಗ ಬಂದ ಯಾವಾಗ ಉತ್ತರ ಕೊಡೋರು ನೀವು? ಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸುಧಾ ಬಾತ್ಕಾಂಡೆ, ಸದಸ್ಯರಾದ ರವಿ ದೋತ್ರೆ, ಬಾಬುಲಾಲ್ ಮುಜಾವರ್, ವಿಜಯ್ ಪಾಟೀಲ್ ಉಪಸ್ಥಿತರಿದ್ದರು. ನಗರಾಭಿವೃದ್ಧಿ ಹೆಸರಿನಲ್ಲಿ ಬುಡಾ ಪ್ರಾಧಿಕಾರ ಫಲವತ್ತಾದ ಭೂಮಿಯನ್ನ ಪಡೆಯಲು ಹವಣಿಸುತ್ತಿದೆ, ಅದನ್ನು ಕೈಬಿಡಬೇಕೆಂದು ವಿರೋಧಿಸಿ ಬೆಳಗಾವಿಯ ಕಲಬುರಗಿ ನಗರದ ಜಮೀನು ಮಾಲೀಕರು ಪ್ರತಿಭಟನೆ ನಡೆಸಿದ್ರು. ಬುಡಾ ಪ್ರಾಧಿಕಾರವು ಬೆಲೆ ಬಾಳುವ ಹಾಗೂ ಫಲವತ್ತಾದ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ಪಡೆಯಲು ಹವಣಿಸುತ್ತಿದೆ ಎಂದು ಆರೋಪಿಸಿ ಕಣಬುರಗಿ ಗ್ರಾಮದ ಜಮೀನು ಮಾಲೀಕರು ಇಂದು ಮುಖ್ಯ ರಸ್ತೆಯಲ್ಲಿ ಟೈರ್ಗಳನ್ನು ಸುಟ್ಟು ಮಾಜಿ ಮಹಾಪೌರ ಶಿವಾಜಿ ಸುಂಟಕಾರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಯಾದವಾಡದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ತಹಶೀಲ್ದಾರರಿಗೆ ಮಾಹಿತಿ ನೀಡಿದ್ದಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ಮೇಲೆ ಸುಳ್ಳು ಕೇಸ್ ಮಾಡಿದ್ದು ನಮಗೆ ನ್ಯಾಯ ಒದಗಿಸಬೇಕೆಂದು ಕಲ್ಮೇಶ್ ಗಾನಿಗ ಮನವಿ ಮಾಡಿದ್ರು. ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಲಗಿ ತಾಲೂಕಿಗೆ ಆಗಮಿಸಿದ ನೂತನ ತಹಸೀಲ್ದಾರರು ಯಾದವಾಡದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಬಂದಾಗ ಯಾದವಾಡದ 200 ಎಕರೆ ಗೋಮಾಳ ಭೂಮಿಯಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಅಕ್ರಮವನ್ನು ಮುಚ್ಚಿಹಾಕಲು ನಮ್ಮ ಮೇಲೆಯೇ ಕೊಟ್ಟಿ ಪ್ರಕರಣ ದಾಖಲು ಮಾಡಿದ್ದಲ್ಲದೆ ಬೆದರಿಕೆ ನೀಡುತ್ತಿದ್ದಾರೆ, ಅವರಿಂದ ನಮಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ತಹಸೀಲ್ದಾರ್ ಮುಂದೆ ತಮ್ಮ ಮಾಡಿದಂಥ ಅಕ್ರಮವನ್ನು ಮುಚ್ಚಿ ಹಾಕೋಸ್ಕರ ಇಲ್ಲ ನಾವು ಈ ಥರ ಸಪೋರ್ಟಿಂಗ್ ಮಾಡಿ ಅಂತೇಳಿ ಅಕ್ರಮ ಮರಳು ದಂಧೆ ಮಾಡೋರಿಗೆ ಅಲ್ಲಿ ಅಥವಾ ಗ್ರಾಮದಲ್ಲಿ ಬೇರೆ ಸಾರ್ವಜನಿಕರಿದ್ದಾರಂಥವ್ರಲ್ಲಿ ಅವ್ರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಕೊಲೆ ಬೆದರಿಕೆ ಹಾಗೂ ಊರು ಉಸಾಬರಿ ಮಾಡಿದರೆ ನೀವು ಮುಂದೆ ಯಾವುದೇ ಸಾರ್ವಜನಿಕ ದೂರನ್ನು ನೀಡಬಾರ್ದು ನಮ್ಮ ತಲಾಟೆ ಮೇಲೆ ಅಂತೇಳಿ ನಮ್ಮ ಬೆದರಿಕೆ ಕೂಡ ಹಾಕಿದ್ರು. ಆ ಬೆದರಿಕೆಯನ್ನು ನಾವು ಆಯಿತು, ನಾವು ಯಾರು ಪ್ರತ್ಯೇಕವಾದ ಹೆಸರನ್ನು ಹೇಳಿಲ್ಲ, ಆದರೂ ಕೂಡ ನಾವು ಏನು ಮಾಡಿಲ್ಲ ಅನ್ನುವಂಥ ನಮ್ಮ ಜೀವ ಬೆದರಿಕೆ ಇದ್ದಿದ್ದನ್ನು ಅದೇ ದಿನಾಂಕ 20 ನಮ್ಮ ಕುಲಗೂಡು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದೀವಿ. ಗ್ರಾಮ ಲೆಕ್ಕಾಧಿಕಾರರು ನಮಗೆ ಈ ಥರ ಬೆದರಿಕೆ ಹಾಕಿಸಿದ್ದಾರೆ ಕೆಲವು ಜನಗಳಿಂದ ಅಂತೇಳಿ. ಈ ಸಂದರ್ಭದಲ್ಲಿ ನಾನು ಸರ್ಕಲ್ದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವರ ಆಫೀಸ್ ಹತ್ರ ಹೋಗ್ತಿರುವಾಗ ಒಂದು 4-5 ಗುಂಡಾಗಳು ಕರ್ಕೊಂಬಂದು ತಮ್ಮ ಕಾರ್ಗಡಿಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದರು, ನಮ್ಮ ತಲಾಟೆ ಮೇಲೆ ಕನ್ವರ್ಟ್ ಮಾಡಿದೆಯಾ ಅಂತೇಳಿ. ಆ ಟೈಮಲ್ಲಿ ನಾನು ನಮ್ಮ ಊರನ್ನವ್ರೆಲ್ಲ ಸೇರಿಕೊಂಡು ಸ್ವಲ್ಪ ಘರ್ಷಣೆ ಆಯಿತು ಬೇರೆಯವರಿಗೆ. ಅವರಿಗೆ ಈ ಅಕ್ರಮವನ್ನು ನಾವು ತಡಿ ಆರೋಪ ಮಾಡಿದಕ್ಕೆ ನಮ್ಮ ಮೇಲೇ ಆರೋಪ ಮಾಡಿ ಇವರ ಇದು ಮಾಡಾಕಿದ್ದಾರೆ ಅಂತೇಳಿ ಸುಳ್ಳು ಆರೋಪ ಮಾಡಿ ನಮ್ಮ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದ ಕಾಳಿಕಾ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ಕೂಡಲೇ ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ರಾಜ್ಯಾಧ್ಯಕ್ಷ ಬಸವರಾಜ್ ಟೀಕೆಹಳ್ಳಿ ಹೇಳಿದರು. ಇಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ರಾಜ್ಯಾಧ್ಯಕ್ಷ ಬಸವರಾಜ ಟೀಕೆಹಳ್ಳಿ ಮಾತನಾಡಿ, ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದಲ್ಲಿರುವ ಕಾಳಿಕಾ ದೇವಸ್ಥಾನದಲ್ಲಿ ಕಾಳಿಕಾದೇವಿ ಟ್ರಸ್ಟ್ ಹಾಗೂ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ.
ಅವುಗಳಲ್ಲಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯು 1997 ಸಾಲಿನಲ್ಲಿ ನೋಂದಣಿಯಾಗಿದ್ದು 2001 ಮತ್ತು 2002 ವರೆಗೆ ಮಾತ್ರ ರಿನಿವಲ್ ಆಗಿದೆ. ತದನಂತರ ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 16 ವರ್ಷಗಳಿಂದ ಭಕ್ತರಿಂದ ದೇಣಿಗೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುತ್ತಿದ್ದಾರೆ. ಅಲ್ಲದೆ ಈ ಸಂಸ್ಥೆಯ ಹೆಸರಿನ ಮೇಲೆ ಭೂ ಕಬಳಿಕೆಯ ಆರೋಪವೂ ಇದ್ದು ಕೊಟ್ಟಿ ವಾರ್ಷಿಕ ವರದಿ ಮುದ್ರಿಸಿ ಹಂಚುತ್ತಿದ್ದಾರೆ. ಇದೆಲ್ಲವನ್ನು ಕೈಬಿಟ್ಟು ಒಂದು ವಾರದೊಳಗೆ ದೇವಸ್ಥಾನದಿಂದ ಹಿಂದೆ ಸರಿಯಬೇಕು, ಇಲ್ಲದಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ದುರ್ಗೇಶ ಮೆಗಳಮನಿ, ಹರೀಶ ಇಂಗಳಗುಂದಿ, ನವೀನ ಸಾಲಿಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿರುಗುಪ್ಪ ತಾಲೂಕಿನ ಮಾಟೂರು ಗ್ರಾಮದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ದಂಧೆಯ ಮೇಲೆ ಕಂದಾಯ ಇಲಾಖೆ ದಾಳಿ ನಡೆಸಿದ್ದು ಅಪಾರ ಮರಳನ್ನು ವಶಪಡಿಸಿಕೊಂಡಿದ್ದಾರೆ. ಸಿರುಗುಪ್ಪ ತಾಲೂಕಿನ ಹುಚ್ಚೊಳ್ಳಿ ಹೋಬಳಿಯ ಮಾಟೂರು ಗ್ರಾಮದ ತುಂಗಭದ್ರಾ ನದಿಯ ದಂಡೆಯ ಬಳಿ ನಡೆಯುತ್ತಿದ್ದ ಅಕ್ರಮ ಮರಳು ಸಾಗಾಣಿಕೆಯ ಮೇಲೆ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರ್ ದಯಾನಂದ ಪಾಟೀಲ್ ಹಾಗೂ ಹುಚ್ಚೊಳ್ಳಿ ಹೋಬಳಿಯ ಕಂದಾಯ ನಿರೀಕ್ಷ ಎಂಡಿ ಸಾದಿಕ್ ಭಾಷಾ ಲೆಕ್ಕಾಧಿಕಾರಿ ಮತ್ತು ಪಿಡಬ್ಲ್ಯೂಡಿ ಇಲಾಖೆ ಮತ್ತು ಭೂ ವಿಜ್ಞಾನಿ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದ ಸರಿಸುಮಾರು 40-50 ಟ್ರಕ್ ಮರಳನ್ನು ವಶಪಡಿಸಿಕೊಂಡಿದ್ದು ಹುಚ್ಚೊಳ್ಳಿ ಪೊಲೀಸ್ ಅಧಿಕಾರಿಗಳ ಸುಪರ್ದಿಗೆ ಒಪ್ಪಿಸಲಾಗಿದೆ. ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಸೈನಿಕರ ವಿರುದ್ಧ ಡಾಕ್ಟರ್ ಶಿವ ವಿಶ್ವನಾಥ್ ನೀಡಿದ ದೇಶದ್ರೋಹಿ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಗಡಿಪಾರು ಮಾಡಬೇಕೆಂದು ಮಾಜಿ ಸೈನಿಕರ ಸಂಘದ ವತಿಯಿಂದ ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಸೈನಿಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಡಾಕ್ಟರ್ ಶಿವ ವಿಶ್ವನಾಥ್ ಕ್ಷಮೆ ಕೇಳಬೇಕೆಂದು ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ದೇಶ ರಕ್ಷಕರನ್ನು ತೂಚ್ಯವಾಗಿ ಕಂಡ ವಿಶ್ವನಾಥ್ ಅವರಿಂದ ಡಾಕ್ಟರೇಟ್ ಪದವಿ ಕಿತ್ತುಕೊಂಡು ಸರ್ಕಾರ ಅವರನ್ನು ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಶಿವ ವಿಶ್ವನಾಥನ್ ಇವರು ದೇಶದ ಸೈನಿಕ ರೇಪಿಸ್ಟ್ ಎಂದು ಹೇಳಿಕೆ ನೀಡಿದ್ದು ಇದು ದೇಶದ ಸೈನಿಕರ ಅವಹೇಳನ ಖಂಡಿಸಿ ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ಪ್ರಗತಿಪರ ಸಂಘಟನೆಗಳು ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲು ದಿನಾಂಕ 24/1/2019 ಬೃಹತ್ ರ್ಯಾಲಿ ಮಾಡಲು ಮಾಡಿದ್ದೇವೆ. ಡಾಕ್ಟರ್ ಶಿವ ವಿಶ್ವನಾಥನ್ ಅವರು ಕ್ಷಮೆ ಕೇಳಬೇಕು, ಅವರು ಡಾಕ್ಟರೇಟ್ ಪದವಿ ಕಿತ್ತುಕೊಳ್ಳಬೇಕು ಮತ್ತು ದ್ರೋಹಿ ಆಗಿರುವುದರಿಂದ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅವರು ಗಡಿಪಾರ ಮಾಡಬೇಕೆಂದು ನಮ್ಮ ಮಾಜಿ ಸೈನಿಕರು ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ತಮ್ಮಲ್ಲಿ ಬಹುತ್ವರ ನಂಬಿಕೆ ವಿನಂತಿಯನ್ನು ಕೋರಿಕೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.